ಸತ್ತು ಆರಾಮಾಗಿ ನಗ್ನಗ್ತಾ ಇದ್ರೆ ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೊಳ್ಳೋಂಥದ್ದು ಏನಾಯ್ತು? ಏನಾಯ್ತು ಕೊಂಡಿದ್ರೆ? ಏನು ಇಲ್ಲ ಅಂತ ಹೇಳಿದ್ನಲ್ಲ. ಏನು ಇಲ್ಲ, ಏನು ಇಲ್ಲ ಅಂತ ಬಾಯಿ ಮಾತಿಗೆ ಹೇಳ್ತಾ ಇದ್ಯಾ? ಆ ವಾಚ್ ಬಗ್ಗೆ ಕೇಳಿದ್ರೆ ಅಷ್ಟ್ಯಾಕೆ ಇರಿಟೇಟ್ ಮಾಡ್ಕೊಳ್ತಾ ಇದ್ಯಾ? ಹೌದು ಕಣೆ ಅಪ್ಪು, ನಿಮ್ಮಪ್ಪ ವಾಚ್ ಬಗ್ಗೆ ಕೇಳಿದ್ರೆ ಏನ್ ತಪ್ಪು? ಯಾಕೆ ಅವರನ್ನ ಹಾಗೆ ಗುರಾಯಿಸ್ತಾ ಇದೆಯಾ? ಏನು ಅಮ್ಮ, ಅಪ್ಪ ವಾಚ್ ಬಗ್ಗೆ ಕೇಳಿ ತಪ್ಪು ಅಂತ ನಾನೆಲ್ಲಿ ಹೇಳ್ದೆ? ಸುಮ ಹಾಕೊಂಡಿರೋ ವಾಚು ಅವ್ರ ಊಟಿಲಿರೋ ಫ್ರೆಂಡು ಅವಳಿಗೆ ಗಿಫ್ಟ್ ಕೊಟ್ಟಿದ್ದು. ಅದನ್ನ ಅವಳು ನಮ್ಮ ಮನೆಗೆ ಬಂದಾಗ ಮರ್ತು ಹೋಗಿದ್ಲು. ಗೌರಿ ಗಣೇಶ ಹಬ್ಬದ ದಿನ ನಾನೇ ಅವಳಿಗೆ ವಾಪಸ್ ಕೊಟ್ಟಿದ್ದು ಅಂತ ಹೇಳ್ದೆ. ಅಲ್ಲ ಅಪ್ಪು, ಇಷ್ಟ ಚಿಕ್ಕ ವಿಷಯನ ಅಷ್ಟು ಜೋರಾಗಿ ಬಿಡ 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 ಅಂತ ಮಾತಾಡಿದ್ರೆ ನಮಗೇನು ಅರ್ಥ ಆಗ್ಬೇಕು? ಅದಕ್ಕೆ ಇನ್ನೊಂದ್ಸಲ ಕೇಳುದ್ ಪಾಪ. ಏನ್ರಿ, ನೀನು ಸಮಾಧಾನವಾಗಿ ಈ ವಾಚ್ ಕೊಟ್ಟಿದ್ದು ಸುಮಾ ಫ್ರೆಂಡೇ ಅಂತ ಹೇಳ್ಬಹುದಿತ್ತಲ್ಲ. ಅಲ್ವಾ ಸುಮಾ, ನಿನ್ ಫ್ರೆಂಡೇ ಅಲ್ವಾ ಈ ವಾಚ್ ಕೊಟ್ಟಿದ್ದು? ನಿನ್ ಫ್ರೆಂಡೇ ಅಂತ ಮೊದ್ಲೇ ಹೇಳ್ಬಹುದಿತ್ತಲ್ಲ. ನಾವಿನ್ ಹೊರಡೋಣವಾ, ಲೇಟ್ ಆಗ್ತಿದೆ. ನೀವು ಬಂದು ತುಂಬಾ ಹೊತ್ತಾಯ್ತು ಪಾಪ. ನೀವು ಮೈಸೂರ್ಗ್ ಬೇರೆ ಹೊರಡ್ಬೇಕಲ್ವಾ, ನಮ್ಮಿಂದ ತಡ ಆಗದ್ ಬೇಡ, ನೀವು ಹೊರಡಿ. ಸುಮಾ, ನಿನ್ ಕೋರ್ಸ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ ಬಾರಮ್ಮ. ಆ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರ್ಲಿ. ಸುಮಾ, ನಿನ್ನ ಆದಷ್ಟು ಬೇಗ ಯೂನಿಫಾರ್ಮ್ ಅಲ್ಲಿ ನಾವು ನೋಡೋ ಹಾಗಾಗ್ಲಿ, ಅದನ್ನೇ ನಾವು ಆಶಿಸ್ತೀವಿ. ನಿಮ್ ಪ್ರೀತಿ ಆಶೀರ್ವಾದ ನನ್ ಮೇಲೆ ಇದೆ ಅಲ್ವಾ ಆಂಟಿ, ನೋಡ್ತೀರಿ ಆದಷ್ಟು ಬೇಗ ನಾನು IPS ಆಫೀಸರ್ ಆಗಿ ನಿಮ್ ಮುಂದೆ ಬಂದು ನಿಲ್ತೇನೆ. ನಾನಂತೂ ಸೆಲ್ಯೂಟ್ ಹೊಡಿತೀನಮ್ಮ. ಅಯ್ಯೋ, ನಿಮ್ಮನ್ನೆಲ್ಲ ಹೀಗೆ ಬಿಟ್ರೆ ಇದನ್ನ ಸೆಂಟಿಮೆಂಟ್ ಸೀನ್ ಮಾಡ್ಬಿಡ್ತೀರಾ. ಸುಮಾ ಬಾರೆ. ಅಮ್ಮ, ನಾನು ಇವ್ರನ್ನ ಕಾರ್ವರೆಗೂ ಬಿಟ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ಆಂಟಿ, ಅಂಕಲ್, ನಾ ಹೋಗಿ ಬರ್ತೀನಿ. ನೋಡ್ಬೇಡ ನನ್ನ ಕೌಸಲ್ಯ, ನೀನು ಈ ನೋಟ ನನ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಈ ನೋಟ ನಾನು ಯಾವತ್ತೂ ಎದುರಿಸೇ ಇಲ್ಲ. ಯಾಕೆ ಎದುರಿಸ್ಲಿಲ್ಲ ಅಂದ್ರೆ, ಈ ಹಿಂದೆ ನನ್ನ ಗಂಡ ಯಾವತ್ತು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಎಲ್ಲಿ ತನಗ್ ಗೌರವ ಸಿಗಲ್ವೋ ಆ ಜಾಗಕ್ಕೆ ಯಾವತ್ತು ಕಾಲಿಡ್ತಿರ್ಲಿಲ್ಲ. ಆದ್ರೆ ಇವತ್ತು ಅವ್ರ ಪ್ರತಿಜ್ಞೆನ ತಾವೇ ಮರೀತಿದ್ದಾರೆ. ಅವ್ರ ಗೌರವ ಸಿಗದೇ ಇರೋ ಜಾಗಕ್ಕೆ ಅವರೇ ಕಾಲಿಡ್ತಿದ್ದಾರೆ. ಈಗ ಹೇಳಿ, ನಾನು ಅವ್ರ ಮೇಲೆ ಕೋಪ ಮಾಡ್ಕೋಬೇಕೋ ಮಾಡ್ಕೋಬಾರ್ದ ಅಂತ ನೋಡು ಕೌಸಲ್ಯ. ನನಗೂ ಅಣ್ಣಾಜಿನ ಹೋಗಿ ಮಾತಾಡಿಸ್ಬೇಕು ಅನ್ನೋ ಆಸೆ ಆಗ್ಲಿ ಆಕಾಂಕ್ಷೆಗಳು ಯಾವುದೂ ಇಲ್ಲ. ಆದ್ರೆ ಈ ಪರಿಸ್ಥಿತಿ ಆಗಿದೆ. ಅಣ್ಣಾಜಿನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹಿಂದೆ ನಡೀತಾ ಇರೋ ಡೆವಲಪ್ಮೆಂಟ್ಸ್ ಎಲ್ಲ ಅವ್ರಿಗೆ ಹೇಳೋಣ ಅಂತಂದ್ರೆ ನನ್ನ ಫೋನ್ ಬ್ಲಾಕ್ ಮಾಡಿಟ್ಟಿದ್ದಾರೆ. ಸರಿಯಾ, ವಿಷಯ ಯಾವುದೋ ಚಿಕ್ಕ ಪುಟ್ಟದ್ದು ಆಗಿದ್ರೆ
ಅಥವಾ ಹೇಳ್ದಿದ್ರು ನಡೆಯುತ್ತೆ ಅನ್ನೋದಾಗಿದ್ರೆ ನಾನು ಇಷ್ಟೊಂದು ಒದ್ದಾಡ್ತಾನೆ ಇರಲಿಲ್ಲ. ಸಮಸ್ಯೆ ಏನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ನಾಳೆ ಇದರಿಂದ ಅಣ್ಣಾಜಿಗೆ ಏನಾದರೂ ತೊಂದರೆ ಆದರೆ ವಿಷಯ ನನಗೆ ಗೊತ್ತಿದ್ದು ನಾನು ಅಣ್ಣಾಜಿಗೆ ಹೇಳಿಲ್ಲ ಅನ್ನೋದು ಗಿಲ್ಟ್ ನನ್ನ ಕಾಡ್ತಾನೆ ಇರುತ್ತೆ. ದಯವಿಟ್ಟು ಸಮಾಧಾನ ಮಾಡಿಕೊಂಡು ನನ್ನನ್ನು ಅಣ್ಣಾಜಿ ಮನೆ ಕಳಿಸ್ಕೊಡೋಕೆ ಸಲ್ಯ ದಯವಿಟ್ಟು. ನಿನಗೆ ನಾನು ಮಾನಸಿಕವಾಗಿ ಹಿಂಸೆ ಅನುಭವಿಸೋದು ಇಷ್ಟ ಅಂತಂದ್ರೆ ಹೇಳು, ನಾನು ಮನೆ ಹೊಸಲು ಬಿಟ್ಟು ಹೋಗೋದಿಲ್ಲ. ಅಲ್ಲ ರೀ, ಅವ್ರಿಗೆ ನಿಮ್ಮ ಹತ್ರ ಮಾತಾಡೋದಿಕ್ಕೆ ಇಷ್ಟ ಇಲ್ಲ. ನಿಮ್ ನಂಬರ್ ನಾನು ಬ್ಲಾಕ್ ಮಾಡಿದ್ದಾರೆ. ನೇರವಾಗಿ ಅವ್ರು ನಿಮ್ಗೆ ಅವಮಾನ ಮಾಡ್ತಿದ್ದಾರೆ. ಇಷ್ಟಾದ್ರೂ ನೀವು ಅವ್ರ ಬಗ್ಗೆನೇ ಚಿಂತೆ ಮಾಡಬೇಕಾ? ಯಾಕೆಂದ್ರೆ ಅಣ್ಣಾಶಿ ಮನೆ ಅನ್ನೋದ್ರು ಇನ್ನು ನಾನು ಹೇಳಿದ್ದೆ ಕೌಸಲ್ಯ, 40 ವರ್ಷಗಳ ಗೆಳೆತ ನಾನು ನನ್ನ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ದೀನಿ. ನಾನು ಅಣ್ಣಾಜಿ ಮನೆಯಲ್ಲಿ ಇರೋ ತನಕ ನಾವಿಬ್ಬರು ಬೇರೆ ಬೇರೆ ಅಂತ ಬದುಕಲೇ ಇಲ್ಲ. ದೇಹ ಎರಡಾದರೂ ಉಸಿರು ಒಂದು ಅನ್ನೋ ಥರ ಬದುಕಿದ್ದೀವಿ. ವಿಷಯ ನಿಮಗೂ ಗೊತ್ತಲ್ವಾ, ಪರಿಸ್ಥಿತಿನ ಅರ್ಥ ಮಾಡ್ಕೋಕೋಸಲ್ಯ. ಆಯ್ತು ರೀ, ನೀವು ಅಣ್ಣಾಜಿ ಮನೆಗೆ ಹೋಗಿ ಬನ್ನಿ. ಆದರೆ ನಂದೊಂದು ಕಂಡೀಷನ್, ಗಣೇಶನ ಹಬ್ಬದಲ್ಲಿ ಆ ಜನಗಳು ನಡ್ಕೊಂಡಿದ್ದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವ್ರ ಮೇಲೆ ನನಗೆ ನಂಬಿಕೆನೂ ಇಲ್ಲ. ಅದಕ್ಕೆ ನೀವೊಬ್ಬರೇ ಅವ್ರ ಮನೆಗೆ ಹೋಗೋದು ಬೇಡ, ಜೊತೆಗೆ ನಮ್ಮ ಮಗ ವಸಂತನು ಕರ್ಕೊಂಡು ಹೋಗಿ. ಕೌಸಲ್ಯ, ವಸಂತನ ಕರ್ಕೊಂಡು ನಾನೇನು ಯುದ್ಧಕ್ಕೆ ಹೋಗ್ತಾ ಇದ್ದೀನ? ಆದರೆ ಅಣ್ಣಾಜಿ ಮೊದಲನೇ ಹೆಂಡತಿ ಶಕುಂತಲಾ ದೇವಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನೀವು ಹೇಳೋದೆಲ್ಲ ಸರಿ ರೀ, ಆದರೆ ನೋಡು ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಾನು ಅಣ್ಣಾಜಿ ಮನೆಗೆ ಹೋದರೆ ಅವರೇನು ಮಾಡಿಬಿಡ್ತಾರೆ ಅನ್ನೋ ಭಯ ಅಲ್ವಾ ನನಗೆ. ಹುಚ್ಚಿ, ನೋಡು ಯಾರಾದರೂ ಯಾರಿಗಾದರೂ ತೊಂದರೆ ಕೊಡ್ತಾರೆ ಅಂದರೆ ಯಾರಿಗೆ ತೊಂದರೆ ಆಗುತ್ತೋ ಅವರಿಂದ ತೊಂದರೆ ಕೊಡೋವನಿಗೆ ಆಸೆ ಸಿಗಬೇಕು ಅಥವಾ ಸಂಪತ್ತು ಸಿಗಬೇಕು. ಇಲ್ಲಿ ನನ್ನನ್ನು ಅಟ್ಯಾಕ್ ಮಾಡೋದ್ರಿಂದ ಯಾರಿಗೇನು ಸಿಗುತ್ತೆ? ಕೊನೆಗೆ ಅಯ್ಯೋ ಇಂಥ ಸನ್ಯಾಸಿನ ಅಟ್ಯಾಕ್ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಷ್ಟೇ ಸಿಗೋದು ಅವ್ರಿಗೆ. ಗೊತ್ತಾಯ್ತಾ? ನೀವೇನೇ ಹೇಳಿ, ನೀವಲ್ಲಿಗೆ ಹೋಗೋದ್ರಿಂದ ನನ್ನ ಮನಸ್ಸಿಗೆ ಭಯ ಆಗ್ತಾ ಇದೆ. ಕೌಸಲ್ಯ, ನಿನ್ನ ಮುತ್ತೈದ ಬಗ್ಗೆ ಗಟ್ಟಿಯಾಗಿದೆ ಕಣೆ, ಅದರಲ್ಲೂ ನಿಮ್ಮ ಮಾಂಗಲ್ಯ ರಕ್ಷಾ ಕವಚ ನನ್ನನ್ನು ಯಾವತ್ತೂ ಕಾಪಾಡುತ್ತೆ. ನನಗೇನು ಆಗೋದಿಲ್ಲ. ನೋಡು ಒಂದು ಮಾತು, ನಾನು ಅಣ್ಣಾಜಿ ಮನೆ ಹೋಗ್ತಾ ಇದ್ದೀನಿ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸರಿನಾ? ಮಾತುಕೊಡು. ನೀವು ಸುಮ್ಮನೆ ತಪ್ಪು ಮಾಡಿಬಿಟ್ರಿ. ಹೀಗಾಯ್ತು ಅಂತ ವಸಂತ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮಗಂದು ಹುಟ್ಟಿದ ದಿನ ಕಾಣಿಸ್ಬಿಡ್ತಿದ್ದೆ. ನಾನು ಈ ಮಾತಿನ ಅವ್ರಿಗೆ ಮುಂಚೆನೆ ಹೇಳಿದೆ, ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ. ಅಪ್ಪಾಜಿ ಹೇಳದ್ಮೇಲೂ ಅವ್ರ ಮಾತನ್ನ ಮೀರೋದಕ್ಕಾಗತ್ತಾ? ಹಾಗಾಗಿ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ಲಿಲ್ಲ. ಇದಕ್ಕೆ ನಾನು ಹೇಳಿದ್ದೆ ನೀವು ತಪ್ಪು ಮಾಡಿದ್ರಿ ಅಂತ. ದಾಸ್,
ನಾವ್ ಯಾವ ತಪ್ಪು ಮಾಡಿಲ್ಲ, ತುಂಬಾ ಯೋಚನೆ ಮಾಡಿನೇ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಇದನ್ನ ನಾವು ಬೇರೆ ತರ ಡೀಲ್ ಮಾಡ್ಬೇಕು. ಇಲ್ಲ ಅಂದ್ರೆ ಫೀಲ್ಡ್ ಅಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿರೋದು, ಅಣ್ಣಾಜಿ ಮಗ ಅಗಸ್ತ್ಯಂಗೆ ಅವ್ರ ಹತ್ರ ಇದ್ದ ಒಬ್ಬ ಹುಡುಗಾನೇ ಹೊಡೆದು ಹೋದ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ಳೋರು, ಸಾಲದ್ದು ಅಂತ. ಈ ನ್ಯೂಸ್ ಏನಾದರೂ ಮೀಡಿಯಾ ಅವ್ರಿಗೆ ಗೊತ್ತಾಗಿದ್ರೆ ಅವರು ಕೊಡೋ ಪಬ್ಲಿಸಿಟಿಯಿಂದ ಯಾವ ಸ್ಟಾರ್ಗೂ ಸಿಗದಂಥ ಪಾಪ್ಯುಲಾರಿಟಿ ವಸಂತನಕ್ಕೆ ಸಿಗೋದು. ಅಷ್ಟೇ ಅಲ್ಲ, ಗಲ್ಲಿ ಗಲ್ಲಿಗಳಲ್ಲೂ ಪುಡಿ ರೌಡಿಗಳು ವಸಂತನ ಫಾಲೋವರ್ಸ್ ಆಗ್ಬಿಡೋರು. ಯಾಮಾರಿದ್ರೆ ವಸಂತ ಕೆಲವ್ರ ಕಣ್ಣಲ್ಲಿ ಹೀರೋ ಆಗ್ಬಿಡೋನು, ಇನ್ ಕೆಲವ್ರ ಕಣ್ಣಲ್ಲಿ ಸಮಾಜ ಸೇವಕ, ಮತ್ತೆ ಕೆಲವ್ರ ಕಣ್ಣಲ್ಲಿ ಡಾನ್ ಆಗ್ಬಿಡೋನು. ಇದು ಬೇಕಿತ್ತ ನಮ್ಗೆ? ನೀವ್ ಹೇಳೋದೇನೋ ಸರಿಯಾಗೇ ಇದೆ ಅಣ್ಣಾಜಿ, ಆದ್ರೆ ನಿಮ್ ಮಗನ ಮೇಲೆ ಕೈ ಮಾಡಿದವನ್ನ ಸುಮ್ನೆ ಬಿಟ್ರೆ ತಪ್ಪಾಗಲ್ವಾ? ಸುಮ್ನೆ ಬಿಟ್ರೆ ತಪ್ಪಾಗುತ್ತೆ, ಆದ್ರೆ ನಾನು ಸುಮ್ನೆ ಬಿಡೋನು ಅಲ್ಲ ದಾಸ್. ಶತ್ರುಗಳಿಗೆ ಯಾವತ್ತಿದ್ರೂ ಮೇಲಿಂದ ಮೇಲೆ ಅಟ್ಯಾಕ್ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರು ಅದವ್ರಿಗೆ ಗೊತ್ತಾಗಬಾರ್ದು. ಆಯೋಣ, ಕಾದ ಅಟ್ಯಾಕ್ ಮಾಡೋಣ. ನಿಮ್ಮ ಯೋಚನೆ, ನಿಮ್ಮ ಸ್ಟ್ರಾಟಜಿ ಎರಡೂ ಚೆನ್ನಾಗಿದೆ, ಹಾಗೆ ಮಾಡಿ. ಹಾಂ, ಈಗ ಸದ್ಯಕ್ಕೆ ಆ ವಿಷಯ ಬಿಟ್ಬಿಡಿ, ನಾನು ಇಲ್ಲಿಗೆ ಬಂದಿದ್ದು ಬೇರೆನೇ ವಿಷಯ ಮಾತಾಡೋದಕ್ಕೆ. ಆ ವಿಷಯದ ಬಗ್ಗೆ ಮಾತಾಡೋಣ. ಏನು ವಿಷಯ? ಅಗಸ್ತ್ಯ ಅವರೇ, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಗುಡ್ ನ್ಯೂಸಾ? ಏನದು? ಗುರುತು ಪರಿಚಯ ಇಲ್ದಿರೋ ಊರಿಗೆ ಮೊಬೈಲ್ ಬೇರೆ ತಗೊಂಡು ಹೋಗ್ತಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರು. ಓಕೆ, ನೀನು ಅಟೆಂಡ್ ಮಾಡ್ತಿರೋ ಕೋರ್ಸ್ ಫ್ರೆಂಡ್ಸ್ನ ಬಿಟ್ಟು ಬೇರೆ ಯಾರ ಜೊತೆನೂ ಅಷ್ಟೊಂದು ಫ್ರೆಂಡ್ಶಿಪ್ ಮಾಡ್ಕೊಳಕ್ ಹೋಗ್ಬೇಡ. ಸರಿ ಅಪ್ಪ. ಅಂದಾಗೆ ನೀನು ಪಬ್ಲಿಕ್ ಬೂತಿಂದ ದಿನ ಫೋನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ಮರಿದೆ, ದಿನಕ್ಕೆ 3 ಸಲ ಆದರೂ ಫೋನ್ ಮಾಡು. ಮಲಗೋ ಮುಂಚೆ ನೀನ್ ಏನ್ ಮರ್ತರು ನಿಮ್ ಅಣ್ಣನ ಫೋನ್ ಮಾಡೋದನ್ನ ಮಾತ್ರ ಮರಿಬೇಡ. ಇಲ್ಲ ಅಂದ್ರೆ ನಿಮ್ ಅಣ್ಣ, ಅಯ್ಯೋ ನಮ್ ಪುಟ್ಟಿ ಅಲ್ಲಿ ಹೋಗಿದ್ದಾಳೆ, ಅವಳು ಹೇಗಿದ್ದಾಳೋ, ಅವಳಿಗೆ ಏನಾಗಿದೆಯೋ ಅನ್ನೋ ಯೋಚನೆಯಲ್ಲಿ ಊಟ ತಿಂಡಿನೂ ಮಾಡದೆ ನಿದ್ದೆನೂ ಮಾಡಲ್ಲ. ನಿನ್ ನೆನ್ಪಲ್ಲೇ ಇರ್ತಾರೆ. ನೋಡಿ ಹಾಗ ನಗ್ತಿದ್ದೀರಾ? ನನ್ ಬಗ್ಗೆ ನಿಂಗೆ ಇಷ್ಟೊಂದು ಕೇರಿಂಗ್ ಇದೆಯಲ್ಲ ಅಪ್ಪು, ನಿಜ ಹೇಳ್ತೀನಿ, ನಿನ್ನಂತ ಫ್ರೆಂಡ್ ಸಿಕ್ಕಿರೋದು ನನ್ ಪುಣ್ಯ. ಬಾಯಲ್ಲಿ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಬರ್ತಾ ಇದೆ. ಸತ್ಯ ಹೇಳಿದ್ರೆ ನೀನ್ ನನ್ ಕಾಲು ಎಳಿತಿದ್ಯಾ? ಈಗ ತಾನೇ ನನ್ನಂತ ಫ್ರೆಂಡ್ ಸಿಕ್ಕಿರೋದು ನಿನ್ ಪುಣ್ಯ ಅಂದೆ. ನನ್ ಫ್ರೆಂಡ್ ಕಾಲು ಎಳಿಯೋ ರೈಟ್ಸ್ ನನ್ಗಿಲ್ವಾ? ಖಂಡಿತ ಇದೆ. ಅಂದ್ಹಾಗೆ ನೀನ್ ನನ್ ಬಗ್ಗೆ ಮಾತ್ರ ಕೇರ್ ಮಾಡ್ತಿಲ್ಲ, ನಮ್ ಅಣ್ಣನ ಬಗ್ಗೆನು ಎಷ್ಟೊಂದು ಕೇರ್ ಮಾಡ್ತೀಯ ನೋಡು. ನಾನ್ ನಮ್ಮ ಅಣ್ಣನ್ ಕಾಲ್ ಮಾಡಿಲ್ಲ ಅಂದ್ರೆ ಅವನ್ ಚಿಂತೆ ಮಾಡ್ತಾನೆ ಅಂತ ನೀನ್ ಅವನ್ ಬಗ್ಗೆ ಚಿಂತೆ ಮಾಡ್ತೀಯ, ನನ್ ಕಾಲ್ ಮಾಡೋದ್ ನೆನಪಿಸ್ತೀಯ,
ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ ಅಪ್ಪು? ನಿಮ್ ಮೇಲಿರೋ ಪ್ರೀತಿ, ಗೌರವ, ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ಹೆಚ್ಚಾಗ್ತಿದೆ. ಇದಕ್ಕೆಲ್ಲ ಟೋಟಲ್ ಆಗಿ ನಿಮ್ಗೊಂದು ಥ್ಯಾಂಕ್ಸ್. ಇದಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರೇನೆ? ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ ಯು, ಸಾರಿ, ಎಕ್ಸ್ಕ್ಯೂಸ್ ಮೀ ಈ ಪದಗಳಿಗೆ ಅವಕಾಶನೇ ಇಲ್ಲ. ಇದ್ರೆ ಅದು ಫ್ರೆಂಡ್ಶಿಪ್ಪೇ ಅನ್ಸ್ಕೊಳಲ್ಲ. ಅದರಲ್ಲೂ ನಮ್ ರೌಡಿ ಕವಿಗಳು ನಮಗ್ ಮಾಡಿರೋ ಸಹಾಯದ ಮುಂದೆ ನಾನು ಅವ್ರನ್ನ ಎಷ್ಟು ಕೇರ್ ಮಾಡಿದ್ರು ಕಡಿಮೆನೆ. ಬರ್ತೀನಿ, ಬಾಯ್. ಸರಿ ಪಂಡಿತ್ರ, ನಾವಿನ್ ಬರ್ತೀವಿ, ಬಾಯ್. ಬಾಯ್ ಅಪ್ಪು. ಏನ್ ಸುಮಾ, ನಾನ್ ಮೈಸೂರಿಂದ ಬರೋಕೆ 15-20 ದಿವಸ ಆಗುತ್ತೆ. ನಮ್ಮ ಅಣ್ಣಂಗೆ ನಾನಂದ್ರೆ ಹುಚ್ಚು ಪ್ರೀತಿ. ಅವನು ಜೋಪಾನವಾಗಿ ನೋಡ್ಕೋ, ಯಾವುದೇ ಕಾರಣಕ್ಕೂ ಅವನ ನನ್ನ ನೆನಪಲ್ಲಿ ಕೊರಗಬಾರ್ದು. ನೀನೇನು ಯೋಚನೆ ಮಾಡಬೇಡ ಸುಮ, ನಿಮ್ಮ ಅಣ್ಣನ ಜವಾಬ್ದಾರಿ ನಂದು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಪ್ರಾಮಿಸ್ ನಾನು ನಿಮ್ಮ ಅಣ್ಣನ ನೋಡ್ಕೋತೀನಿ. ಶಬಾಷ್, ಶಬಾಷ್ ದಾಸ್. ಪ್ರತಿ ಸರ್ತಿನೂ ನಮ್ಮ ಋಣ ತೀರಿಸ್ಬೇಕು ಅಂತಾನೆ ಇರ್ತೀಯ. ಈ ಸಿನ್ಸಿಯಾರಿಟಿ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಮಾತಿರುವಾದ ಅಣ್ಣಾಜಿ, ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆ ಋಣ ತೀರಿಸ್ಬೇಕಲ್ವಾ, ಅದಕ್ಕೆ ಆಗಾಗ ಈ ಚಿಕ್ಕ ಅಳಿಲ್ ಸೇವೆ. ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಣ್ಣಾಜಿ. ಗುಡ್ ನ್ಯೂಸ್ ಅಂತ ನೀವು ನಮ್ಮ ತಲೆ ಹುಳ ಬಿಟ್ಬಿಟ್ಟು ನೀವು ನೀವೇ ಖುಷಿ ಪಟ್ರೆ ಹೇಗೆ? ನಮಗೂ ಸ್ವಲ್ಪ ಹೇಳಬಾರ್ದಾ? ದಾಸ್ ಅವ್ರೆ, ಕಂಗ್ರಾಚ್. ವಿಷಯ ಗೊತ್ತಾಗಿ ತುಂಬಾ ಖುಷಿ ಆಯ್ತು. ಸಂತೋಷದ ವಿಚಾರ ಆದ್ರೆ ನನಗೂ ಹೇಳು. ಆ ಖುಷಿಲಿ ಅಟ್ಲೀಸ್ಟ್ ನನಗಿರೋ ನೋವಾದ್ರೂ ಮರಿತೀನಿ. ದಾಸ್ ಅವರು ಮೈಸೂರಿಗೆ 1 month ಡೆಪ್ಯುಟೇಶನ್ ತಗೊಂಡಿದ್ದಾರೆ. ಹೌದಾ ದಾಸ್? ಹೌದು. ಅಷ್ಟೇ ಅಲ್ಲ ಬ್ರೋ, ಆ ಸುಮಾ ಯಾವ ಏರಿಯಾ ಕ್ರಾಶ್ ಕೋರ್ಸ್ ಮಾಡಕ್ ಹೋಗ್ತಿದ್ದಾಳೋ ಅದೇ ಏರಿಯಾ ಸ್ಟೇಷನ್ಗೆ ಅವ್ರು ಇನ್ಚಾರ್ಜ್ ಆಗಿ ಹೋಗ್ತಾ ಇದಾರೆ. ಇದು ನಿಜವಾದ ಗುಡ್ ನ್ಯೂಸ್ ಅಂದ್ರೆ ದಾಸ್.
ಇನ್ನು ನಾವು ಅಂದ್ಕೊಂಡಿದ್ದ ಕೆಲಸನ ಸುಲಭವಾಗಿ ಮುಗಿಸ್ಬೋದು. ಆ ಸುಮಾನ ಆ ದೇವರಿಂದ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಅಗಸ್ತ್ಯ ಅವರೇ, ಜಸ್ಟ್ ವೇಟ್ ಅಂಡ್ ವಾಚ್. ನಾನು ಹೇಗೆ ಅವಳನ್ನ ಟ್ರ್ಯಾಪ್ ಮಾಡಿ ಟಾರ್ಚರ್ ಕೊಡ್ತೀನಿ ಅಂತ ಸುಮ್ಮನೆ ನೋಡ್ತಾ ಇರಿ. ನಾನು ಆಡೋ ಗೇಮ್ಗೆ ಆ ಸುಮಾ ಒಂದು ಪಾನ್ ಆದರೆ ವಸಂತನ ಎಮೋಷನ್ಸ್ ನನ್ನ ಟಾರ್ಗೆಟ್. ಅಗತ್ಯ ಅವರೇ, ನೀವಿನ್ನ ಕೂಲಾಗಿ ಆರಾಮಾಗಿ ಆಗೋದನ್ನೆಲ್ಲ ನೋಡ್ತಾ ಇರಿ. ಇನ್ಮೇಲೆ ಬರೀ ಲೊಕೇಶನ್ ಅಷ್ಟೇ ಚೇಂಜ್ ಆಗಲ್ಲ, ಆಟ ಆಡೋ ರೀತಿ ಕೂಡ ಚೇಂಜ್ ಆಗುತ್ತೆ. ಇನ್ಮೇಲೇನಿದ್ರು ನಿಮ್ಮ ಪಾಲಿಗೆ ಬರೀ ಎಂಟರ್ಟೈನ್ಮೆಂಟ್ 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 ಅಷ್ಟೇ. ಕನಸು ಕಾಣುವೆ ನಿಧಾನಿಸು. ಅಭಿಜಯ್, ಏನಿದು ಒಳ್ಳೆ ಮದುಮಗನ್ ತರ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಎಲ್ಲ ಹೊರಟಿದ್ದೀರಾ? ಎಲ್ಲಿ ಹೋಗ್ತಿದ್ದೀರಾ? ಯಾರಬ್ದುವೆ, ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಾರೇನೋ. ನಾನಿವತ್ತು ಅಪ್ಪಾಜಿ ನಿಂತರ ಏನೋ ಕೇಳಿರ್ಲಿಲ್ಲಪ್ಪ. ಯಾಕೆ ಕೇಳಿದೆ ಅಂದ್ರೆ ಅಪ್ಪಾಜಿ ಏನ್ ಹೇಳ್ತಾ ಇದ್ರು ಗೊತ್ತಾ ನನ್ನ ಹತ್ರ? ಯಾರಬ್ದುವೆ, ನಾನು ರಿಟೈರ್ಡ್ ಲೈಫ್ ನ ಎಂಜಾಯ್ ಮಾಡ್ತೀನಿ ಕಣೋ, ಮನೇಲಿ ಇರ್ತೀನಿ, ಹೊರಗೆಲ್ಲ ಹೋಗೋಲ್ಲ ಅಂತ ಹೇಳ್ತಾ ಇದ್ರು. ರೆಡಿ ಆಗಿ ಹೋಗ್ತಾ ಇದಾರೆ, ಕ್ಯೂರಿಯಾಸಿಟಿ ಇರಲ್ವಾ, ಅದಕ್ಕೆ ಕೇಳಿದೆ. ಅವ್ರಿಗೆ ಹೊರಗಡೆ ಅದೇನ್ ಕೆಲಸ ಇರುತ್ತೋ ಏನೋ, ನೀನ್ ಯಾಕೆ ಸುಮ್ನೆ ತೊಂದರೆ ಕೊಡ್ತೀಯ? ಅಭಿಜಯ್, ನಾನು ತೊಂದರೆ ಮಾಡ್ದ? ಸುಮ್ನೆ ಕೇಳಿದೆ ತಾನೆ, ಹೇಳಿ ಅವ್ರಿಗೆ. ಸರಿ ಸರಿ, ನಮ್ಗೆ ಹೊರಗಡೆ ಕೆಲಸ ಇದೆ, ರೆಡಿ ಆಗ್ತಾ ಇದೆ, ನಾನು ಬರ್ತೀನಿ. ನಾನು ಬರಲ್ಲ ನಿಮ್ ಜೊತೆ. ನೋಡೋ, ನನಗೆ ಇರೋದು ಒಂದೇ ಗಂಟೆ ಕೆಲಸ, ಈಗ ಹೋಗಿ ಈಗ ಬಂದ್ಬಿಡ್ತೀನಿ. ನನ್ಗೆ ಮನೆ ಕೂತ್ ಕೂತ್ ಬೋರ್ ಆಗ್ತಾ ಇತ್ತು, ನಿಮ್ ಜೊತೆ ಬರೋಣ ಅಂತ ಅನ್ಕೊಂಡೆ ಅಷ್ಟೇ. ನಿನ್ ಹೇಳಿದ್ರೆ ಅರ್ಥನ ಆಗೋದಿಲ್ಲ. ನೋಡು, ಇನ್ನು ಕೈ ಗಾಯನ ಒಣಗಿಲ್ಲ ನಿನ್ಗೆ. ಹೋಗು, ರೆಸ್ಟ್ ತಗೋ, ನೀನ್ ಮನೇಲಿ ಇರು, ಎಲ್ಲೂ ಬರೋದ್ ಬೇಡ. ಕೌಸಲ್, ನಾ ಬರ್ತೀನಮ್ಮ, ಬರ್ತೀನ ಬಟ್ಟು. ಇನ್ನೂ ಏನೋ ಮಿಸ್ ಹೊಡಿತಾ ಇದೆ, ತಾಳ ತಪ್ತಾ ಇದೆಯಲ್ಲ. ಅಜ್ಜಿ ಅವಸರ ಅವಸರ ಹೋಗ್ತಾ ಇದ್ದಾನೆ. ಈ ಟ್ಯೂನ್ ನೋಡಿದ್ರೆ ಇಲ್ಲಿ ಬೇರೆ ಏನೋ ಕಹಾನಿ ನಡೀತಾ ಇದೆ. ಅಮ್ಮ ಮಕದ್ದೆಲ್ಲ ಇಟ್ಕೊಂಡಿದ್ರು, ಏನೋ ನಡೀತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಯಾರು ಸರಿಯಾಗಿ ಮಾತಾಡ್ತಾ ಇಲ್ಲ, ಏನ್ ನಡೀತಾ ಇದೆ? ಸೌಭಾಗ್ಯ, ಅಪ್ಪು ವಿಕ್ರಮ್ ಅವ್ರ ಮನೆಗೆ ಹೋಗಿ ಬಂದಿದ್ದ ವಿಷಯ ಅಂತೂ ಕನ್ಫರ್ಮ್ ಆಯ್ತು. ಆದ್ರೆ ಅಲ್ಲಿ ಏನೇನು ಆಯಿತು ಅಂತ ಗೊತ್ತಾಗ್ಲೇ ಇಲ್ವಲ್ಲೇ, ಈ ವಿಷಯನ ತಿಳ್ಕೊಳ್ಳೋದು ಹೇಗೆ ಅಂತ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರೀ. ಒಂದು, ನಾವೇ ಅವಳ ಹತ್ರ ಹೋಗಿ ಏನಾಯ್ತು ಅಂತ ತಿಳ್ಕೊಬೋದು, ಇಲ್ಲ ಅವಳಾಗೆ ಬಂದು ಏನೇನಾಯ್ತು ಅಂತ ಹೇಳ್ಬೇಕಷ್ಟೆ. ಅವಳಾಗೆ ಬಂದು ಹೇಳ್ತಾಳ, ನಾವಾಗೆ ಕೇಳ್ಬೇಕಷ್ಟೆ. ಹೇಳ್ಬೋದು ರೀ, ಆದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ ನಂಗೆ. ಭಯ ಅಂತ ಸುಮ್ಮನೆ ಇರಕ್ಕಾಗತ್ತೇನೆ ಸೌಭಾಗ್ಯ? ವಿಕ್ರಮ್ ಅವ್ರ ತಾಯಿಯವ್ರು ಇಲ್ಲಿ ಬಂದಾಗ ಅಪ್ಪು ಬಗ್ಗೆ ಏನೆಲ್ಲ ಮಾತಾಡಿದ್ರು? ನಿನ್ನ ಅಪ್ಪು ಅಲ್ಲಿ ಹೋದಾಗ ಏನೇನು ಮಾತಾಡಬಹುದು ನೋಡು ಸೌಭಾಗ್ಯ. ಹೆಣ್ಮಕ್ಳು ಅವ್ರ ತಾಯಿಯವ್ರ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ನೀನು ಹೋಗಿ ಏನೇನಾಯ್ತು ಅಂತ ಕೇಳು, ಅಪ್ಪು ನಿನ್ನ ಹತ್ರ ಹೇಳಿದ್ರು ಹೇಳ್ಬಹುದು. ಅಯ್ಯೋ, ಈ ಜವಾಬ್ದಾರಿನ ನನಗೆ ವಹಿಸ್ಬೇಡಿ. ಅಪ್ಪು ವಿಕ್ರಮ್ ಅವ್ರ ಮನೆಗೆ ಹೋದಾಗ ಅನ್ನಪೂರ್ಣ ಅವರು ಅಪ್ಪಗ ಮನ್ಸಿಗೆ ಬೇಜಾರಾಗೋ ಹಾಗೆ ಏನಾದ್ರೂ ಮಾತಾಡಿದ್ರೆ ಖಂಡಿತ ಅವಳಿಗೆ ಬೇಜಾರಾಗಿರುತ್ತೆ. ಈ ವಿಷಯದಲ್ಲಿ ನಾನು ಅವಳಿಗೆ ಫೋರ್ಸ್ ಮಾಡೋದಕ್ಕೆ ಆಗಲ್ಲ ರೀ. ನಾವಿಬ್ರು ಹೋಗಿ ಅವಳ ಹತ್ರ ಮಾತಾಡೋದಕ್ಕೆ ಹೀಗೆ ಹಿಂಜರಿದ್ರೆ ಹೇಗೆ ಹೇಳು? ಅಪ್ಪ ಅವ್ರಿಗೆ ಅಲ್ಲಿ ಏನೇನು ಮಾತಾಡ್ಕೊಂಡು ಬಂದಿದ್ಯೋ, ಅವಳನ್ನ ಅವ್ರು ಹೇಗೆ ನಡ್ಸ್ಕೊಂಡಿದ್ದಾರೋ ಏನೋ. ಮತ್ತೆ ತನ್ನ ನೋವನ್ನ ಯಾರ ಜೊತೆಗೂ ಹಂಚ್ಕೊಳ್ಳದೆ ಇರೋದು ಪಾಪದ ಹುಡುಗಿ ಅದು.
ಇವತ್ತೇನಾದ್ರೂ ನಾವು ಕೇಳದೆ ಹೋದ್ರೆ ಅಲ್ಲಿ ಏನಾಯ್ತು ಅಂತ ವಿಷಯ ನಮ್ಗೆ ಗೊತ್ತೇ ಆಗಲ್ಲ ಸೌಭಾಗ್ಯ. ಇವಾಗ ಏನ್ ಮಾಡೋದು ಅಂತ ನೀವೇ ಹೇಳಿ. ನನಗೇನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ.